ಲಂಡನ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ 35ನೇ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಗುರುವಾರ ಆನ್ಲೈನ್ ಪದ್ಧತಿಯಲ್ಲಿ ನೆರವೇರಿಸಲಾಯಿತು. ನಗರವನ್ನು ಸ್ಮಾರ್ಟ್ಗೊಳಿಸುವ ನಿಟ್ಟಿನಲ್ಲಿ ಐತಿಹಾಸಿಕ ಸ್ಮಾರಕಗಳಿಗೆ ಧಕ್ಕೆ ಉಂಟು ಮಾಡುವುದು ಸರಿಯಲ್ಲ. ನಗರವನ್ನು ಸ್ಮಾರ್ಟ್ಗೊಳಿಸುವಾಗ ನಮ್ಮ ಐತಿಹಾಸಿಕ ಸ್ಮಾರಕಗಳು ನಷ್ಟವಾಗದಂತೆ ನೋಡಿಕೊಳ್ಳುವುದು ಮಹತ್ವದಾಗಿದೆ. ಬೆಳಗಾವಿ ನಗರ ಹಾಗೂ ಜಿಲ್ಲೆಯು ಐತಿಹಾಸಿಕ ಸ್ಮಾರಕಗಳಿಗೆ ಸಾಕ್ಷಿಯಾಗಿದೆ. ಅಸಂಖ್ಯ ಐತಿಹಾಸಿಕ ಸ್ಮಾರಕಗಳಿರುವ ಜಿಲ್ಲೆಯಲ್ಲಿ ಸಮಾಜದ ಮತಭೇದ ಹಾಗೂ ಐತಿಹಾಸದ ಬಗ್ಗೆ ಇಲ್ಲದಿರುವ ಸಂವೇದನಶೀಲತೆ ಇದೇ ನಮ್ಮ ಸಂಪತ್ತಿಯಾಗಿದೆ. ಇದನ್ನು ತಿಳಿಯದೆ ಸ್ಮಾರಕಗಳನ್ನು ದುರ್ಲಕ್ಷಿಸಲಾಗುತ್ತಿದೆ. ಆದರೆ ಇನ್ನೂ ಕಾಲಾವಕಾಶವಿದ್ದು ಬೆಳಗಾವಿ ನಗರ ಹಾಗೂ ಜಿಲ್ಲೆಯಲ್ಲಿನ ಸ್ಮಾರಕಗಳನ್ನು ಜೋಪಾನ ಮಾಡಬಹುದಾಗಿದೆ ಎಂಬುದು ಈ ಮಹಿಳಾ ಸಾಹಿತ್ಯ ಸಮ್ಮೇಳನದ ಉದ್ದೇಶವಾಗಿತ್ತು. ಆರಂಭದಲ್ಲಿ ಕೀರ್ತಿ ಶಿಲೆದಾರ್ ಲೇಖಕ ಅನಿಲ್ ಔಚಟ್ ಇವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಅರ್ಚನಾ ತಾಮನ್ಕರ್ ಇವರು ಪ್ರಾರ್ಥನಾ ಗೀತೆಯನ್ನು ಹಾಡಿದರು. ಮಂಥನ್ ಅಧ್ಯಕ್ಷೆ ಶೋಭಾ ಲೋಕುರ್ ಇವರು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿ ಸ್ವಾಗತಿಸಿದರು. ಪ್ರಾಧ್ಯಾಪಕಿ ಮನೀಷಾ ನಾಡ್ಗೌಡರ್ ಇವರು ಪರಿಚಯಿಸಿದರು. ವಿವಿಧ ಸ್ಪರ್ಧೆಗಳ ಫಲಿತಾಂಶವನ್ನು ಐಶ್ವರ್ಯ ದೇಸಾಯಿ ತಿಳಿಸಿದರು. ಶ್ರುತಿ ಪರಾಂಜಾಪೆ ಸೂತ್ರ ಸಂಚಾಲನೆ ಮಾಡಿದರು. ಸಂಜನಾ ಸಾಮಂತ್ ಧನ್ಯವಾದಗಳನ್ನು ತಿಳಿಸಿದರು. ಮಹಾದೇವ್ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.